ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೀಚ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬ್ಲೀಚ್ ಅಂದರೆ ತುಂಬ ಜನ ಹೆದರ್ಕೊಂತಾರೆ, ಆದರೆ ನನ್ನ ಪಾರ್ಲರ್ನಲ್ಲಿ ನಾನು ನ್ಯಾಚುರಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಹೇಗೆ ನಮ್ಮ ಸ್ಕಿನ್ನ ಮೇಂಟೈನ್ ಮಾಡ್ಬೋದು, ಬ್ರೈಟ್ನೆಸ್ ಆಗಿ ಕಾಣೋ ಥರ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಇವತ್ತು ಇವ್ರ ಫೇಸ್ ನೋಡಿದ್ರೆ ತುಂಬ ಡಲ್ ಆಗಿದೆ, ಸೊ ಹಾಗಾಗಿ ತುಂಬ ಟ್ಯಾನ್ ಆಗಿದೆ ಇವ್ರ ಫೇಸು. ಸೊ ಹಾಗಾಗಿ ನಾ ಇವ್ರ ಫೇಸ್ನ ಇವಾಗ ಹೊರಗಡೆಯಿಂದ ಬಂದಿರ್ತಾರೆ, ಹಾಗಾಗಿ ನಾವು ಇದರಲ್ಲಿ ವೈಪ್ ಮಾಡಿ ಸ್ಕಿನ್ ಇಲ್ಲಿ ಬಂದು ನ್ಯಾಚುರಲ್ ಫ್ರೂಟ್ಸ್ ಕ್ಲೆನ್ಸಿಂಗ್ ಮಿಲ್ಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಾವು ಯಾವಾಗಲೇ ಬ್ಲೀಚ್ ಮಾಡುವಾಗ ಸ್ವಲ್ಪ ಕ್ಲೆನ್ಸಿಂಗ್ ಮಿಲ್ಕಲ್ಲಿ ಫೇಸ್ನ ವಾಶ್ ಮಾಡಿ ಕ್ಲೀನ್ ಮಾಡೋದ್ರಿಂದ ನಮ್ಮ ಫೇಸ್ ಬ್ಲೀಚ್ ಹಾಕಿದ್ಮೇಲೆ ಇನ್ನೂ ಬ್ರೈಟ್ ಆಗಿ ಕಾಣೋ ಚಾನ್ಸಸ್ ಇರುತ್ತೆ. ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ. ಓಕೆ, ಇವ್ರ ಫೇಸ್ಗೆ ನಾನು ಇಷ್ಟು ಪ್ಯಾಕ್ ಕ್ರೀಮ್ನ ಎತ್ಕೊಂಡಿದ್ದೀನಿ, ಯಾಕಂದರೆ ಟಿಕ್ಕಾಗಿ ಪ್ಯಾಕ್ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬ್ರೈಟ್ನೆಸ್ ಇದ್ದು ಮತ್ತು ಲಾಂಗ್ ಟೈಮ್ ಇರುತ್ತೆ. ಸೊ ಹಾಗಾಗಿ ಇಷ್ಟು ಕ್ರೀಮ್ ಇವ್ರ ಫೇಸ್ಗೆ ಫೇಸ್ ಆಗಲಿಕ್ಕೆ ನಾನು ಇಷ್ಟು ಕ್ರೀಮ್ನ ಎತ್ಕೊಂಡಿದ್ದೀನಿ. ಅದಕ್ಕೆ ಬಂದು ಆಕ್ಟಿವೇಟರ್ ಇಷ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಷಣ ಇದನ್ನು ಅಪ್ಲೈ ಮಾಡಬೇಕು, ಯಾಕೆಂದರೆ ಇದು 15 ಮಿನಿಟ್ಸ್ ಮಾತ್ರನೇ ವರ್ಕ್ ಮಾಡುತ್ತೆ. ಸೊ ಮಿಕ್ಸ್ ಮಾಡಿದ ತಕ್ಷಣ ಹಾಕೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ಮಿಕ್ಸ್ ಮಾಡಿ ಇಟ್ಬಿಟ್ಟು ಫೇಸ್ ವಾಶ್ ಮಾಡೋದು, ಕ್ಲೆನ್ಸಿಂಗ್ ಮಿಲ್ಕಲ್ಲಿ ಫೇಸ್ ವಾಶ್ ಮಾಡೋದು ಅದೆಲ್ಲ ಮಾಡಬಾರ್ದು. ಮಿಕ್ಸ್ ಎಲ್ಲ ಫೇಸ್ ವಾಶ್ ಮಾಡಿದ ನಂತರನೇ ಇದನ್ನು ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನಾನು ಇವನ್ನು ಅಪ್ಲೈ ಮಾಡ್ತೀನಿ, ಮತ್ತು ಇದು ಕಣ್ಣು ಮೂಗು ಬಾಯಿ ಎಲ್ಲ ಟೆಚ್ಚಾಗದೇ ಇರೋ ರೀತಿ ನಾವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. Few moments later. ಇದು ಬಂದು 15 to 20 minutes ಒಳಗಡೆ ರಿಮೂವ್ ಮಾಡ್ಬಿಡ್ಬೇಕು ಪ್ಯಾಕ್. ಬ್ಲೀಚ್ ಪ್ಯಾಕ್ ರಿಮೂವ್ ಮಾಡಿದ್ಮೇಲೆ ಫೇಸ್ ಹೀಗೆ ಗ್ಲೋ ಆಗಿ ಇರುತ್ತೆ. ಇನ್ನು ನಿಮಗೆ ಹೀಗೆ ವಿಡಿಯೋಸ್ ತುಂಬ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.